ಸರ್ಕಾರದ ವಿರುದ್ಧ ಬಿಜೆಪಿಯ ಪ್ರತಿಭಟನೆ ಮುಂದುವರೆದಿದೆ. ಇವತ್ತಿನ ಹೋರಾಟ ಸಾಂಕೇತಿಕ ಅಂತ ಹೇಳಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ಅಧಿವೇಶನ ಆದ ಮೇಲೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮನೆ ಮನೆಗೆ ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ದರು. ಆದ್ದರಿಂದಾನೇ ರಾಜ್ಯದ ಜನ ಇದೀಗ ಮೋಸ ಹೋಗ್ಬಿಟ್ಟಿದ್ದಾರೆ. ಕೊಟ್ಟ ಯಾವ ಗ್ಯಾರಂಟಿಯನ್ನು ಕೂಡ ಯಥಾವತ್ತಾಗಿ ಇವರು ಜಾರಿ ಮಾಡಿಲ್ಲ. ಯಾವುದೇ ಷರತ್ತುಗಳನ್ನು ಹಾಕದೆ ಎಲ್ಲವನ್ನು ಕೂಡ ಜಾರಿ ಮಾಡಬೇಕು. ಫ್ರೀಡಮ್ ಪಾರ್ಕ್ನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಈ ರೀತಿ ಆಗ್ರಹಿಸಿದ್ದಾರೆ. ತಾವೇ ಕೊಟ್ಟಂತ ಭರವಸೆ, ಮನೆ ಮನೆಗೆ ಹೋಗಿ ಸಿದ್ದರಾಮಯ್ಯ ಶಿವಕುಮಾರ್ ಸಹಿ ಮಾಡಿದಂತ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಇದೆಲ್ಲವನ್ನ ಕಾರ್ಯರೂಪಕ್ಕೆ ತರ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟ ಪರಿಣಾಮ ಜನ ಮೋಸ ಹೋಗಿ ನಿಮಗೆ ಬೆಂಬಲ ಕೊಟ್ಟರು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲೋದಕ್ಕೆ ಕಾರಣ ಆಯಿತು. ನಾನಿವತ್ತು ಸಿದ್ದರಾಮಯ್ಯನವ್ರನ್ನ ಶಿವಕುಮಾರ್ನವ್ರನ್ನ ಕೇಳ್ತೇನೆ, ನೀವು ಕೊಟ್ಟಂತಹ ಭರವಸೆಯನ್ನ ಇನ್ನೊಂದು 7-8 ದಿನ ಮುಗಿದ್ರೆ 2 ತಿಂಗಳಾಗ್ತಾ ಇದೆ, ಯಾವುದನ್ನ ಕಾರ್ಯರೂಪಕ್ಕೆ ತಂದಿದ್ದೀರಾ? ಜನರಿಗೆ ದ್ರೋಹ ಮಾಡ್ತಿರೋರು ನೀವೇ ತಾನೇ. ಅಧಿಕಾರಕ್ಕೆ ಬಂದು 1.25 ತಿಂಗಳು ಆಗ್ತಾ ಇದ್ರು ಸಹ ನೀವು ಅದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇಲ್ಲ. ಅಧಿಕಾರಕ್ಕೆ ಬಂದ ಮೊದಲನೇ ಸಚಿವ ಸಂಪುಟದಲ್ಲಿ ಇದನ್ನ ಕಾರ್ಯರೂಪಕ್ಕೆ ತರ್ತೇವೆ ಅಂತ ಹೇಳಿದ್ರಿ. ಯಾವುದೇ ಷರತ್ತುಗಳನ್ನ ಹಾಕ್ತೇನೆ, ಅದನ್ನ ಅನುಷ್ಠಾನಗೊಳಿಸಬೇಕು, ಇಲ್ಲ ಅಧಿಕಾರ ಬಿಟ್ಟು ತೊಲಗಬೇಕು ಅನ್ನೋ ಕಾರಣಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ. ವರುಣದೇವನ ಕೃಪೆಯಿಂದ ಮಳೆ ಹನಿಗಳು ಬೀಳ್ತಾ ಇದೆ. ನಮ್ಮ ಹೋರಾಟಕ್ಕೆ ಇದೊಂದು ಶುಭ ಸೂಚನೆ ಅಂತ ನಾನು ಭಾವಿಸಿದ್ದೇನೆ. ಈ ಹೋರಾಟ ಇದು ಪ್ರಾರಂಭ ಮಾತ್ರ. ನಾನು ಇಲ್ಲಿರುವಂತ ಎಲ್ಲ ಮುಖಂಡರಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಬರುವಂತ ದಿವಸಗಳಲ್ಲೂ ಇವರು ಅಧಿಕಾರ ಬಿಟ್ಟು ತೊಲಗೋವರೆಗೂ ನಿರಂತರವಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ತಾವೇ ಕೊಟ್ಟಂತ ಭರವಸೆ, ಮನೆ ಮನೆಗೆ ಹೋಗಿ. ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಕಂಡೀಷನ್ ಅನ್ನು ಹಾಕಿದೆ. ನಮ್ಮ ಪಕ್ಷದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಫ್ರೀಡಮ್ ಪಾರ್ಕಲ್ಲಿ ಶಾಸಕ ವಿ ವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ, ವಾಗ್ದಾಳಿ ಮಾಡಿದ್ದಾರೆ. ವಿದ್ಯುತ್ ಬೆಲೆಯನ್ನು ಸರ್ಕಾರ ಕಡಿಮೆ ಮಾಡಬೇಕಾಗಿತ್ತು, ಮಾಡಬಹುದಾಗಿತ್ತು. ನಾವು ಸರ್ಕಾರದ ಕಿವಿ ಹಿಂಡೋ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಿ ಎಸ್ ವೈ ಇವತ್ತು ವಿಧಾನಸಭೆ ಹೊರಗಡೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಶಾಸಕ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಯೋಜನೆಗಳಿಗೂ ಕೂಡ ಎಲ್ಲ ಅವರು ಕೊಟ್ಟಂತ ಎಲ್ಲ ಯೋಜನೆಗಳು ಭರವಸೆಗಳಿಗೆ ಇವತ್ತು ಕಂಡೀಷನ್ನ ಷರತ್ತನ್ನ ಹಾಕ್ತಕ್ಕಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು. ಏನ್ ಮಾಡಿದ್ರಿವತ್ತು? ಈ ಸರ್ಕಾರ ಬಂದು 24 ಗಂಟೆನಲ್ಲಿ ರಾಜ್ಯದಲ್ಲಿ ವಿದ್ಯುತ್ ದರವನ್ನ ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಸರ್ಕಾರ. ಯಾವ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಒಂದು ಭರವಸೆನ ಕೊಟ್ಟು ಬಂದಿರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಬಂದು 24 ಗಂಟೆಯಲ್ಲಿ ಇವತ್ತು ಕೆಎಆರ್ಸಿ ಮೇಲೆ ಆಪಾದನೆ ಮಾಡ್ತಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ರಾಜ್ಯದ ಜನರ ಮೇಲೆ ಬರೆ ಹಾಕ್ತಕ್ಕಂಥದ್ದನ್ನ ತಪ್ಪಿಸಿ ಇವತ್ತು ವಿದ್ಯುತ್ ದರವನ್ನ ಕಡಿಮೆ ಮಾಡಬಹುದಿತ್ತು. ಅದನ್ನ ಸಿದ್ದರಾಮಯ್ಯನವರು ಮಾಡಲಿಲ್ಲ, ಅದನ್ನ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ಇವತ್ತು ಎಲ್ಲಾ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಹಾಗಾಗಿ ಇವತ್ತು ಇಷ್ಟೇ ಹೇಳ್ತಕ್ಕಂಥದ್ದು, ಇವತ್ತು ಹೋರಾಟಕ್ಕೆ ಧುಮುಕಿರ್ತಕ್ಕಂಥ ಸನ್ಮಾನ ಯಡಿಯೂರಪ್ಪನವರು ಇವತ್ತು ಅವರು ಹೋರಾಟ ಇವತ್ತು ಯಡಿಯೂರಪ್ಪನವರು ಹಿಂದೆ ಕೇಳ್ತಾ ಇದ್ರಿ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಯಡಿಯೂರಪ್ಪನವರು ವಿಧಾನಸಭೆ ಒಳಗಡೆ ಇಲ್ಲ. ಆದ್ರೆ ಇವತ್ತು ರಸ್ತೆಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪನವರು ಹೋರಾಟಕ್ಕೆ ಧುಮುಕಿದ್ದಾರೆ. ಯಡಿಯೂರಪ್ಪ ಗುಡುಗಿದರೆ ಇಡೀ ರಾಜ್ಯನೇ ಇವತ್ತು ನಡುಗಬೇಕು. ಕಾಂಗ್ರೆಸ್ ಪಕ್ಷದ ಯಾರು ಕೂಡ ರಸ್ತೆಯಲ್ಲಿ ಓಡಾಡಬಾರ್ದು, ಆ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಎಲ್ಲಾ ಯೋಜನೆಗಳಿಗೂ ಕೂಡ ಲೋಕಸಭೆ ಚುನಾವಣೆ ಒಂದಾಗಲಿ, ಲೋಕಸಭೆ ಚುನಾವಣೆ ಆದ ಮೇಲೆ ಎಲ್ಲ ಗ್ಯಾರಂಟಿಗಳು ಹೊರಟು ಹೋಗ್ಬಿಡ್ತವೆ.
ಎಂಪಿ ಚುನಾವಣೆ ನಂತರ ಎಲ್ಲ ವಾಪಸ್ ತೆಗೆದುಕೊಂಡು ಬಿಡ್ತಾರೆ ಇವರು. ಫ್ರೀಡಂ ಪಾರ್ಕಲ್ಲಿ ಬಸನಗೌಡ ಪಾಟೀಲ್ ಎತ್ತಾಂಡು ಕಿಡಿಕಾರ್ತಾ ಇದ್ದಾರೆ. ಈಗ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀರಾ, ಅವರೆಲ್ಲರೂ ಆಮೇಲೆ ಡಬಲ್ ಹಣ ಕೊಟ್ಟು ಓಡಾಡಬೇಕಾಗತ್ತೆ. ರೊಟ್ಟಿ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಗಂಡಸರು ಒದ್ದಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಸಿಗಲ್ಲ, ಕೊನೆಯದಾಗಿ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರ್ತಾರೆ ಅಂತ ಹೇಳಿ ಯತ್ನಾಳರು ಹೇಳಿದ್ದಾರೆ. ಇವ್ರು ಏನು ಮಾಡಿದ್ರು ಹೆಂಗಾರ ಮಾಡಿ ಲೋಕಸಭೆ ಇಲೆಕ್ಷನ್ವರೆಗೆ ಇದನ್ನ ಏನಾರು ಮಾಡಿಕೊಂಡು ಹೋಗ್ಬೇಕು. ಲೋಕಸಭೆ ನಂತರ ಎಲ್ಲ ಗ್ಯಾರಂಟಿ ಹೋಗ್ತಾವು. ಮತ್ತೆ ನೀವು ಬಸ್ಸಿಗೆ ಡಬಲ್ ರೊಕ್ಕ ಕೊಟ್ಟು ಹೋಗ್ಬೇಕಾಗಿ ಏನು ಅಡ್ಡಾಡಿರಲ್ಲ. ಧರ್ಮಸ್ಥಳ, ಶೃಂಗೇರಿ, ಸವದತ್ತಿ, ಚಾಮುಂಡಿ ಇದ್ರ 10 ಪಟ್ಟು ರೇಟ್ ಮುಂದೆ ಡಿಸೆಂಬರ್ ನಂತರ ನಿಮ್ಮ ಕಡೆ ತಗೊಳ್ಳೋದ. ಅವ್ರ ಮನೆಯನ್ನು ಬಿಟ್ಟು ಅವರು ನಮ್ಗೆ ರೊಟ್ಟಿ ಮಾಡೋರು ತಿಕ್ಕಿಲ್ಲ ಅಂತೇಳಿ ಅಳಾಕತ್ತಾರ ಗಂಡಸರು. ಗಂಡಸರು ಕೂಗಿ ಕೇಳೋರು ಯಾರು ಈ ರಾಜ್ಯದಾಗ? ಈ ರೀತಿ ಪರಿಸ್ಥಿತಿ ಬಂದದ ಮನ್ಯಾಗ ನಮ್ಗೆ ಊಟ ಸಿಗಲಾಗೈತೆ ತಳತಾರೆ. ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ಗಂತರು ಅಧಿಕಾರ ಕೊಡೋದಿಲ್ಲ. ಕೊನೆಯ ಮುಖ್ಯಮಂತ್ರಿ ರಾಜ್ಯದ ಕಾಂಗ್ರೆಸ್ ಯಾರಿದ್ರೆ ಅದು ಸಿದ್ದರಾಮಯ್ಯನವರಿಂದ ಕೊನೆ ಆಗ್ತದೆ. ಮತ್ತೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರ ಬಂದೇ ಬರ್ತದೆ. ಇದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಇವತ್ತಿನಿಂದ ನಾವು ಸಿದ್ದರಾಮಯ್ಯ ಅಂತ ಕರೆಯಬಾರದು, ಸುಳ್ಳು ರಾಮಯ್ಯ ಅಂತ ಕರೆಯಬೇಕು. ಸಿದ್ದು ವಿರುದ್ಧವಾಗಿ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಕಿಡಿಕಾರಿದ್ದಾರೆ. ರಾಜ್ಯದ ಜನತೆಗೆ ಗ್ಯಾರಂಟಿ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ ಇವರು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮನೆ ಮನೆಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಇವರು. ಗ್ಯಾರಂಟಿ ಕಾರ್ಡನ್ನು ಮಹಿಳೆಯರು ಬ್ಯಾಗಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಸರ್ಕಾರ ಬಂದು 2 ತಿಂಗಳಾದರೂ ಕೂಡ ಇಲ್ಲಿವರೆಗೂ ಅದನ್ನು ಈಡೇರಿಸಿಲ್ಲ. ಸುಳ್ಳಿನ ಸರ್ಕಾರ ಅಂತ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ದಾರೆ. ಸರ್ಕಾರ ಇವತ್ತಿನಿಂದ ನಾವು ಸಿದ್ದರಾಮಯ್ಯ ಅಂತ ಕರೆಯೋಂಗಿಲ್ಲ. ಇವತ್ತಿನಿಂದ ಈ ರಾಜ್ಯದ ಮುಖ್ಯಮಂತ್ರಿ ಹೆಸರು ಸುಳ್ಳು ರಾಮಯ್ಯ ಅಂತಕ್ಕಂಥ ಘೋಷಣೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಓಡಿ ಓಡಿಗಳಲ್ಲಿ ಹೆಸರನ್ನು ಬದಲಾಯಿಸುವಂತ ಕೆಲಸ ನಾವು ನೀವು ಸೇರಿ ಇವತ್ತು ಮಾಡಬೇಕಾಗಿದೆ. ಕೇವಲ ಭರವಸೆಗಳನ್ನು ಕೊಡಲಿಲ್ಲ ಅವರು, ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನು ಕೊಡಲಿಲ್ಲ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸೈನ್ ಮಾಡಿ ಗ್ಯಾರಂಟಿ ಕಾರ್ಡ್ಗಳನ್ನ ಮನೆ ಮನೆಗೆ ಕೊಟ್ಟಿರ್ತಕ್ಕಂಥದ್ದು, ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ಕೊಟ್ಟಿರ್ತಕ್ಕಂಥ ಹಳ್ಳಿಗಳಲ್ಲಿ ಇವತ್ತು ಹೆಣ್ಮಕ್ಕಳು ಗ್ಯಾರಂಟಿ ಕಾರ್ಡ್ಗಳನ್ನ ಟ್ರಂಕ್ ಅಲ್ಲಿ ಇಟ್ಕೊಂಡಿದ್ದಾರೆ, ಬ್ಯಾಗ್ ಅಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಪ್ರತಿಯೊಂದು ಹೆಣ್ಮಕ್ಳಿಗೆ ನೀವು 30ನೇ ತಾರೀಕು ಏನು ನಮ್ಮ 13ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ 24 ಗಂಟೆಯಲ್ಲಿ 5 ಗ್ಯಾರಂಟಿಗಳನ್ನ ನಾವು ಮನೆ ಮನೆಯಲ್ಲಿ ಮುಟ್ಟಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಇವತ್ತೇನವರು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು ಬಂದಿದ್ದಾರೆ. ಕೊಟ್ಟು ಬಂದು ರಿಸಲ್ಟ್ ಬಂದು 24 ಗಂಟೆಯಲ್ಲಿ ಏನು ಅವರು ಆಶ್ವಾಸನೆ ಕೊಟ್ಟಿದ್ರು. 2 ತಿಂಗಳಾದರೂ ಕೂಡ ನೀವು ಯಾವುದೇ ಭರವಸೆಗಳನ್ನ ಈಡೇರಿಸತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅಂತ ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಬಸವರಾಜ್ ಇದ್ದಾರೆ. ಬಸವರಾಜ್, ಫ್ರೀಡಂ ಪಾರ್ಕ್ ಅಲ್ಲಿ ಬಿಜೆಪಿಗರ ಹೋರಾಟ ಯಾವ ರೀತಿ ಸಾಗ್ತಾ ಇದೆ ಅಂತ? ರಮಕಾಂತ್, ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬಿಜೆಪಿಯ ನಾಯಕರು ಕಾಂಗ್ರೆಸ್ನ 5 ಗ್ಯಾರಂಟಿಗಳೇನಿತ್ತು ಆ ಗ್ಯಾರಂಟಿಗಳನ್ನ ಯಾವುದೇ ರೀತಿಯಾಗಿ ಕಂಡೀಷನ್ ಇಲ್ಲದೆ ಈಡೇರಿಸಬೇಕು, ಜಾರಿಗೆನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಮಾಡಿ ಏನು ಮಾಜಿ ಸಿಎಂ BSY ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರಮುಖವಾಗಿ ಇವತ್ತು ಏನು ವಿಧಾನಸೌಧದ ಒಳಗಡೆ ಮತ್ತು ಏನು ಹೊರಗಡೆ ಅಂದ್ರೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಬಿಜೆಪಿಯ ನಾಯಕರ ದಂಡೆ ಇವತ್ತು ಕಾಂಗ್ರೆಸ್ ವಿರುದ್ಧ ಹರಿಯಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು 5 ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರಿ. ಅಂದ್ರೆ ಏನು 5 ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ರೀತಿಯಾದಂತಹ ಕಂಡೀಷನ್ ಇಲ್ಲ, ಜಾರಿಗೆ ತರ್ತೀವಿ, ಎಲ್ಲ ಜನರಿಗೆ ಕೂಡ ನೀಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ನೀವು 5 ಗ್ಯಾರಂಟಿಯನ್ನ ಘೋಷಣೆಯನ್ನ ಮಾಡಿದ್ರಿ. ಆ ಗ್ಯಾರಂಟಿಗಳಿಗೆ ಯಾವುದೇ ರೀತಿಯಾದಂತ ಕಂಡೀಷನ್ ಅಪ್ಲೈ ಅಂತೇಳಿ ಕೂಡ ಚುನಾವಣೆ ಮುಂಚಿತವಾಗಿ ನೀವು ಯಾವುದನ್ನು ಕೂಡ ಹೇಳಿರಲಿಲ್ಲ. ಆದ್ರೆ ಈ ಸದ್ಯಕ್ಕೆ ಚುನಾವಣೆ ಆದ ಬಳಿಕ ನೀವು ಅಂದ್ರೆ ಪ್ರಮುಖವಾಗಿ ಕೆಲವೊಂದಿಷ್ಟು ಯೋಜನೆಗಳಿಗೆ ಏನು ಈಗಾಗಲೇ ಕಂಡೀಷನ್ ಅಪ್ಲೈ ಅಂತೇಳಿ ಕೂಡ ಈಗಾಗಲೇ
ಹೇಳ್ತಾ ಇದ್ದೀರಾ ಅಂದ್ರೆ ವಿದ್ಯುತ್ ಜ್ಯೋತಿಗೆ ಸಂಬಂಧಪಟ್ಟಂತೆ ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈ ಹಿಂದೆ 700 ಯೂನಿಟ್ ಎಲ್ಲಾ ಮಹಿಳೆಯರಿಗೂ ಕೂಡ ಫ್ರೀ, ಎಲ್ಲಾ ಕುಟುಂಬಸ್ಥರಿಗೆ ಫ್ರೀ ಅನ್ನುವಂತ ನಿಟ್ಟಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರಿ, ಗ್ಯಾರಂಟಿಯನ್ನ ಕೂಡ ಕೊಟ್ಟಿದ್ರಿ. ಆದ್ರೆ ಈ ಸದ್ಯಕ್ಕೆ ನಿಗದಿತವಾಗಿ ಅನ್ನುವಂತ ನಿಟ್ಟಲ್ಲಿ ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಶಕ್ತಿ ಯೋಜನೆಯನ್ನ ಅನುಷ್ಠಾನ ಮಾಡಿದ್ರೆ ಶಕ್ತಿ ಯೋಜನೆಯಿಂದಾಗಿ ಸಾಕಷ್ಟು ಬಡ ಜನರ ಮೇಲೆ ಬಡವರ ಜನರ ಹೊಟ್ಟೆಯ ಮೇಲೆ ಹೊಡೆದಂತ ಆಗ್ತಾ ಇದೆ ಅಂತೇಳಿ ಇವತ್ತು ಅರಿಯಾಗಿರುವಂತದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಈ ಹಿಂದೆ ಏರ್ತಾನೆ ಬಂದಿತ್ತು ಅಧಿಕಾರಕ್ಕಿಂತ ಮುಂಚಿತವಾಗಿ ಬಿಜೆಪಿ ಸರ್ಕಾರದಲ್ಲಿ ನಡೀತಾ ಇರುವಂತ ಅಕ್ರಮಗಳ ಬಗ್ಗೆ ತನಿಖೆ ಮಾಡ್ತೀವಿ, ಅದ್ರ ಜೊತೆಗೆ ಬಿಜೆಪಿ ಸರ್ಕಾರ ಯಾವ್ಯಾವ ಯೋಜನೆಗಳ ಮಾಡ್ತೈತಿ ಆ ಯೋಜನೆಗಳನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಅದನ್ನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಹಿಂಪಡಿಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅನ್ನೋ ನಿಟ್ಟಲ್ಲಿ ಕೂಡ ಹೇಳ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಏನು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಕೂಡ ವಾಪಸ್ ಪಡಿತೀವಿ ಅನ್ನೋದ್ರಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಸಾಕಷ್ಟು ನಾಯಕರು ಹೇಳಿಕೆನ ಕೂಡ ಕೊಡ್ತಾ ಇದ್ರು. ಅದನ್ನೇನಾದ್ರೂ ವಾಪಸ್ ಕೊಟ್ರೆ ವಾಪಸ್ ಹಿಂಪಡೆದ್ರೆ ನೀವು ನಿಮ್ಮ ವಿರುದ್ಧವಾಗಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ, ಪ್ರತಿ ಏನು ಜಿಲ್ಲೆಯ ಮಟ್ಟದಲ್ಲಿ ಕೂಡ ನಾವು ಹೋಗಿ ಅಲ್ಲಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಗಡುವನ್ನ ಕೊಟ್ಟಿರುವಂತದ್ದು. ರಮಕಾಂತ್, ಥ್ಯಾಂಕ್ ಯು ಹೊಸರಾಜ್.